ಹಾಯ್ ಫ್ರೆಂಡ್ಸ್ ಮಾಯ ಲೋಕ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ನನ್ನ ಹೆಸರು ಶುಭಾ ಶರಣ್ ಫ್ರೆಂಡ್ಸ್ ಇದು ಒಂದು ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ತುಂಬ ಜನ ಹುಡುಗಿಯರು ಹಾಗೆ ಹುಡುಗರು ಸಹ ಈ ಟಿಪ್ಗೋಸ್ಕರ ತುಂಬ ದಿಸ್ತಿಂದ ವೆಯ್ಟ್ ಮಾಡ್ತಾ ಇದ್ದಾರೆ ಮೇಡಮ್ ನಮ್ಮ ಮುಖದಲ್ಲಿ ವ್ರಿಂಕಲ್ಸ್ ಇದೆ ಮೊಡವೆಗಳು ಮೊಡವೆ ಕಲೆಗಳು ಹಾಗೆ ಗ್ಲೋಯಿಂಗ್ ಸ್ಕಿನ್ ಇಲ್ಲ ಸ್ವಲ್ಪ ಬಿಸಿಲಿನಲ್ಲಿ ಹೋದ ತಕ್ಷಣ ಮುಖ ಅಂತೂ ಕಪ್ಪಗಾಗ್ಬಿಡುತ್ತೆ ಇದಕ್ಕೆ ಏನಾದರೂ ಒಂದು ಸಲ್ಯೂಷನ್ ಇದ್ದರೆ ಹೇಳಿ ಅಂತ ಹೇಳಿ ತುಂಬ ದಿಸದಿಂದ ಕೇಳ್ತಾ ನಮ್ಮ ಚಾನಲ್ನಲ್ಲಿ ಈಗಾಗಲೇ ಹಲವಾರು ಹೋಮ್ ರೆಮಿಡೀಸ್ಗಳನ್ನ ತಿಳಿಸಿದ್ದೀನಿ ಅದನ್ನು ಬಹಳಷ್ಟು ಜನ ಉಪಯೋಗಿಸಿ ಒಳ್ಳೆ ರಿಸಲ್ಟ್ ಕೂಡ ನೋಡಿದ್ದಾರೆ ಆದರೆ ಕೆಲವರಿಗೆ ಈ ಹೋಮ್ ರೆಮಿಡಿಗಳು ಅಷ್ಟಾಗಿ ಇಷ್ಟ ಆಗ್ತಾ ಇಲ್ಲ ಮೇಡಮ್ ನಮಗೆ ದಿಢೀರ್ ಅಂತ ಏನಾದರೂ ರೆಡಿ ಮಾಡಿಕೊಳ್ಳಿಕ್ಕೆ ಒಂದು ಸಲ್ಯೂಷನ್ ಕೊಡಿ ಅಥವಾ ನಾವು ಆಫೀಸ್ಗೆ ಹೋಗ್ತಾ ಇದ್ದೀವಿ ಅಥವಾ ಕಾಲೇಜ್ಗೆ ಹೋಗ್ತಾ ಇದ್ದೀವಿ ಅದಕ್ಕಾಗಿ ನಮಗೆ ಟೈಮ್ ಸಿಗ್ತಾ ಇಲ್ಲ ಯಾವುದಾದ್ರೂ ಇನ್ಸ್ಟಂಟ್ ಪ್ಯಾಕ್ ಇದ್ದರೆ ತಿಳಿಸಿ ಅಂತ ಹೇಳಿ ಕೇಳ್ತಾ ಇದ್ರು ಇವತ್ತು ನಾನು ಯೂಸ್ ಮಾಡಿ ಬೆಸ್ಟ್ ರಿಸಲ್ಟ್ ನೋಡಿರುವಂಥ ಒಂದು ಫೇಸ್ ಪ್ಯಾಕ್ ಬಗ್ಗೆ ತಿಳಿಸ್ಬೇಕು ಅನ್ಕೊಂಡಿದ್ದೀನಿ ಇದರ ಹೆಸರು ಓಹಾಯೋ ನ್ಯಾಚುರಲ್ ಗ್ಲೋ ಫೇಸ್ ಪ್ಯಾಕ್ ಇದನ್ನು ಪ್ಯೂರ್ ಕ್ವಾಲಿಟಿ ಗುಲಾಬಿ ಹೂವಿನ ರೆಕ್ಕೆಗಳು ಹಾಗೂ ಆರೆಂಜ್ ಸಿಪ್ಪೆಯನ್ನು ಬಳಸಿ ಈ ಪ್ಯಾಕನ್ನು ತಯಾರಿಸಿರುತ್ತಾರೆ ಇದರಿಂದ ನಮ್ಮ ಮುಖದಲ್ಲಿರ್ತಕ್ಕಂಥ ಸೆಲ್ಸ್ಗಳನ್ನು ಮತ್ತೆ ರೀಜನರೇಟ್ ಆಗಲಿಕ್ಕೆ ತುಂಬ ಸಹಾಯ ಮಾಡುತ್ತೆ ಈ ಪ್ಯಾಕ್ ಅನ್ನು ಬಳಸೋದ್ರಿಂದ ಇನ್ನೂ ಅನೇಕ ಥರವಾದಂಥ ಲಾಭಗಳಿದೆ ಇದರಿಂದ ಮೊಡವೆ ಕಲೆಗಳಾಗಿರಬಹುದು ಡಾರ್ಕ್ ಸ್ಪಾಟ್ಸ್ ಆಗಿರಬಹುದು ನೆರಿಗೆಗಳು ಇವೆಲ್ಲವೂ ಹೋಗಿ ಮುಖ ಚೆನ್ನಾಗಿ ಯೌವನವಂತೆ ಕಾಣುವಂತೆ ಮಾಡಲಿಕ್ಕೆ ತುಂಬ ಸಹಾಯ ಮಾಡುತ್ತೆ ಅದರ ಜೊತೆಗೆ ಇದು ಹೊಸ ಕಾಂತಿಯನ್ನು ಸಹ ಕೊಡುತ್ತೆ ಮತ್ತು ಈ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ನೀವು ಕೂಡ ಈ ರೀತಿ ಇನ್ಸ್ಟಂಟ್ ಫೇರ್ನೆಸ್ ಪ್ಯಾಕ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರ ಪ್ಲೀಸ್ ಒಂದು ಲೈಕ್ನ ಕೊಡಿ ನೀವು ಇದುವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಇದೇ ಮೊದಲು ಸಲ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಕೆಳಗೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ ಆನಂತರ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನನ್ನು ಕೂಡ ಕ್ಲಿಕ್ ಮಾಡಿ ಇದರಿಂದ ನಮ್ಮ ಮುಂಬರುವ ಹೊಸ ವೀಡಿಯೋಸ್ಗಳನ್ನ ಮೊದಲು ನೀವೇ ನೋಡ್ಬೋದು ಈಗ ಒಂದು ಚಿಕ್ಕ ಬೌಲ್ನ ತಗೊಳ್ಳಿ ಇದರಲ್ಲಿ ಗ್ಲೋ ಫೇಸ್ ಪ್ಯಾಕ್ ಪೌಡರ್ನ ಹಾಕ್ಕೊಳ್ಳಿ ನಾನಿಲ್ಲಿ ಸುಮಾರಾಗಿ ಒಂದು ಅಥವಾ ಒಂದೂವರೆ ಟೇಬಲ್ ಸ್ಪೂನಷ್ಟು ಇದ್ದೀನಿ ಅಂದರೆ ನಿಮ್ಮ ಫೇಸ್ಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೋಬೋದು ನೋಡಿ ಈ ರೀತಿ ಪೌಡರ್ ರೀತಿಯಾಗಿ ಇರುತ್ತೆ ನೆಕ್ಸ್ಟ್ ನಾನಿಲ್ಲಿ ಇದಕ್ಕೆ ನೀರನ್ನ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೀವು ಹಸಿ ಹಾಲು ಅಥವಾ ರೋಸ್ ವಾಟರ್ನ ಸಹ ಹಾಕಿ ಮಿಕ್ಸ್ ಮಾಡ್ಬೋದು ತುಂಬ ಜನರ ಮನೆಯಲ್ಲಿ ರೋಸ್ ವಾಟರ್ ಇರೋದಿಲ್ಲ ಸೊ ನೀವು ಡೈರೆಕ್ಟಾಗಿ ನೀರನ್ನ ಹಾಕಿ ಒಂದು ಪೇಸ್ಟ್ ರೀತಿಯಾಗಿ ತಯಾರಿಸ್ಕೋಬೇಕು ನೋಡಿ ಈ ರೀತಿಯಾಗಿ ಇವಾಗ ಹೇಗೆ ಅಪ್ಲೈ ಮಾಡಬೇಕು ಅಂದರೆ ನಿಮ್ಮ ಮುಖನ ಫಸ್ಟ್ ನೀಟಾಗಿ ವಾಶ್ ಮಾಡ್ಕೊಂಡ್ಬಿಟ್ಟು ಆನಂತರ ಈ ಫೇಸ್ ಪ್ಯಾಕ್ನ ಈ ರೀತಿ ಮಸಾಜ್ ಮಾಡ್ತಾ ಅಪ್ಲೈ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇದನ್ನು ಅಪ್ಲೈ ಮಾಡುವಾಗ ಮುಖ ಅಂತೂ ತಣ್ಣಗಾಗುತ್ತೆ ಹಾಗೆ ಇದರ ಫ್ರಾಗ್ರೆನ್ಸ್ ಕೂಡ ಅಷ್ಟು ತುಂಬ ಚೆನ್ನಾಗಿದೆ ಗುಲಾಬಿ ಹೂವಿನ ಫ್ರಾಗ್ರೆನ್ಸ್ ಬರುತ್ತೆ ಚೆನ್ನಾಗಿರುತ್ತೆ ಹಾಗೆ ಈ ಫೇಸ್ ಪ್ಯಾಕ್ನ ಎಲ್ಲ ಸ್ಕಿನ್ ಟೈಪ್ ಅವರು ಸಹ ಯೂಸ್ ಮಾಡ್ಕೋಬಹುದು ವಾರದಲ್ಲಿ ಎರಡು ಸಲ ಯೂಸ್ ಮಾಡಬೇಕಾಗತ್ತೆ ಹುಡುಗರು ಸಹ ಉಪಯೋಗಿಸ್ಕೋಬೋದು ನೋಡಿ ಈ ರೀತಿ ಬರೀ ಮುಖಕ್ಕೆ ಮಾತ್ರ ಅಲ್ಲ ನಿಮ್ಮ ಕುತ್ತಿಗೆಗೂ ಸಹ ಅಪ್ಲೈ ಮಾಡ್ಕೋಬೇಕು ಈ ರೀತಿ ಅಪ್ಲೈ ಮಾಡ್ಕೊಳ್ಳಿ ನಿಮ್ಮ ಕಣ್ಣುಗಳಿಗೆ ಅಪ್ಲೈ ಮಾಡಬಾರ್ದು ಇದನ್ನು ಚೆನ್ನಾಗಿ ಒಂದು ಹದಿನೈದು ನಿಮಿಷನಾದರೂ ಒಣಗಲಿಕ್ಕೆ ಬಿಡಬೇಕು ನೋಡಿ ಈಗ ಚೆನ್ನಾಗಿ ಒಣಗಿದ ಮೇಲೆ ನಿಮ್ಮ ಮುಖನ ತಣ್ಣೀರಿನಲ್ಲಿ ವಾಶ್ ಮಾಡ್ಕೋಬೇಕು ನೋಡಿ ನಾನು ವಾಶ್ ಮಾಡ್ಕೊಂಡು ಬಂದಿದ್ದೀನಿ ವಾವ್ ಕಾಣಿಸ್ತಾ ಅಲ್ವಾ ಫುಲ್ ಗ್ಲೋನೆಸ್ ಬರುತ್ತೆ ಹಾಗೆ ದಿನದಿಂದ ದಿನಕ್ಕೆ ಮೊಡವೆಗಳು ಸಹ ಕಡಿಮೆ ಆಗುತ್ತೆ ಹಾಗಂತ ಹೇಳಿ ನೀವು ದಿನಾನೂ ಯೂಸ್ ಮಾಡ್ಕೋಬಹುದು ವಾರದಲ್ಲಿ ಎರಡು ಸಲ ಬೇಕಾದರೂ ಯೂಸ್ ಮಾಡಬಹುದು ಇದರಲ್ಲಿ ಯಾವುದೇ ರೀತಿಯಾದಂತಹ ಕೆಮಿಕಲ್ಸ್ ನ ಬಳಸಿರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಪ್ರಾಡಕ್ಟ್ ಹಾಗೆ ಇದರ ಮ್ಯಾನುಫ್ಯಾಕ್ಚರ್ ಆಗಿರ್ಬೋದು ಪ್ಯಾಕಿಂಗ್ ಆಗಿರ್ಬೋದು ಎಲ್ಲ ಕೂಡ ಇಂಡಿಯಾದಲ್ಲೇ ಮಾಡ್ತಾರೆ ಹಾಗೆ ಫ್ರೆಂಡ್ಸ್ ನಿಮ್ಗೆ ಇದು ಲೋಕಲ್ ಮಾರ್ಕೆಟ್ ಅಲ್ಲಿ ಎಲ್ಲೂ ಸಿಗೋದಿಲ್ಲ ಶಾಪ್ ಜಿ ಸಿಗುತ್ತೆ ಹಾಗಾಗಿ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಶಾಪ್ ಜಿ ಆಪ್ ಲಿಂಕ್ ಕೊಟ್ಟಿರ್ತೀನಿ ನೀವು ಆ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ನೀವು ಆ ಪ್ರಾಡಕ್ಟ್ನ ಬೈ ಮಾಡ್ಕೊಬೋದು ನಾರ್ಮಲ್ ಆಗಿ ನಮಗೆ ಹೊರಗಡೆ ಫೇಸ್ ಪ್ಯಾಕ್ ಅಲ್ವಾ ಅದಕ್ಕಿಂತ ಇದು ತುಂಬ ಅಂದರೆ ತುಂಬ ಕಡಿಮೆ ರೇಟ್ಗೆ ಸಿಗುತ್ತೆ ಸೊ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ಫ್ರೆಂಡ್ಸ್ ನಾನು ಮೊದಲೇ ಹೇಳಿದಾಗೆ ಇದರಲ್ಲಿ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ನ ಬಳಸಿರೋದಿಲ್ಲ ಒಂದು ವೇಳೆ ಇದರಲ್ಲಿ ಏನಾದರೂ ಕೆಮಿಕಲ್ಸ್ ಇದ್ದರೆ ಹಂಡ್ರೆಡ್ ಪರ್ಸೆಂಟ್ ಮನಿ ಬ್ಯಾಕ್ ಕೊಡ್ತಾರೆ ಸೊ ಇವತ್ತಿನ ಈ ಬ್ಯೂಟಿ ಟಿಪ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ ಫ್ರೆಂಡ್ಸ್ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ನ ಕೊಡಿ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ಈ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ ಇನ್ನೂ ಇದೇ ರೀತಿಯಾದಂಥ ಒಳ್ಳೆ ಒಳ್ಳೆ ಬ್ಯೂಟಿ ಟಿಪ್ಸ್ಗಳಿಗಾಗಿ ಹಿಂದೆ ನಮ್ಮ ಮಾಯಾ ಲೋಕ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್